ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಪ್ರೀತಿಯಿಂದ ಕಲಾ ಚಾನಲ್ಗೆ ಎಲ್ರಿಗೂ ಸ್ವಾಗತ, ಸುಸ್ವಾಗತ. ಹಾಗೆಯೇ ಈ ಯುಗಾದಿ ಹಬ್ಬದ ಹೊಸ ತಡಕಿಗೆ ವಿಶೇಷವಾಗಿ ಎರಡು ವಿಧಾನದಲ್ಲಿ ಚಿಕನ್ ನೂರಾನಿಯನ್ನು ಮಾಡೋದು ಹೇಗೆ ಅನ್ನೋದನ್ನು ಹೇಳ್ಕೊಡ್ತೀನಿ. ತುಂಬಾ ರುಚಿಯಾಗಿರುತ್ತೆ ಈ ಸರಿ, ವಿಶೇಷವಾಗಿ ಮಾಡ್ಕೊತೀನಿ. ತುಂಬಾ ಸಖತ್ತಾಗಿರುತ್ತೆ, ಟ್ರೈ ಮಾಡಿ ನೋಡಿ. ಹಾಗೆಯೇ ನೋಡಿರಿ, ಈ ಥರ ಚಿಕನ್ ವಿಂಗ್ಸ್ ಅಂತ ಕೇಳಿದ್ರೆ ಅಂಗಡೀಲಿ ಚಿಕನ್ ಸೆಂಟ್ರಲ್ಲಿ ಕೊಡ್ತಾರೆ. ಈ ಥರ 1 ಕೆಜಿ ಚಿಕನ್ ವಿಂಗ್ಸನ್ನು ತೊಗೊಂಡಿದ್ದೀನಿ. ಹಾಗೆಯೇ ಚಿಕನ್ ವಿಂಗ್ಸ್ ಅಂತ ಕೇಳಿ ಚಿಕನ್ ಸೆಂಟ್ರಲ್ಲಿ ಕೊಡ್ತಾರೆ. ಹಾಗೆಯೇ ಅದಕ್ಕೆ ಮ್ಯಾರಿನೇಷನ್ ಮಾಡಿಡೋಣ. 1 ಕಾಲ್ ಟೀಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ಕೊಳ್ಳೋಣ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ಳೋಣ, 1 ಕೆಜಿಗೆ ಎಷ್ಟು ಬೇಕೋ ಅಷ್ಟು. ಹಾಗೆಯೇ 1.5 ಟೀಸ್ಪೂನಷ್ಟು ಹಚ್ಚಕಾರದ ಪುಡಿ, ಸ್ವಲ್ಪ ಕಲರ್ ಇರೋದೇ ಸೇರಿಸ್ಕೊಳ್ಳಿ ಖಾರ ನೋಡಿಕೊಂಡು. ಹಾಗೆಯೇ 1/2 ಟೀಸ್ಪೂನಷ್ಟು ಜೀರಿಗೆ ಪೌಡ್ರು, ಹುರಿದಿರ್ತಕ್ಕಂಥ ಜೀರಿಗೆ ಪೌಡ್ರು. ಹಾಗೆಯೇ 1.5 ಟೀಸ್ಪೂನಷ್ಟು ಬರೀ ಧನಿಯಾ ಪುಡಿ, ಏನು ಮಸಾಲೆ ಸೇರಿಸಿರಬಾರ್ದು, 1.5 ಸ್ಪೂನಷ್ಟು ಧನಿಯಾ ಪುಡಿನ ಸೇರಿಸ್ಕೋಬೇಕು. ಹಾಗೆಯೇ 1/2 ಟೀಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಅಂದರೆ ಕರಿಮೆಣಸಿನ ಪುಡಿನ ಸೇರಿಸ್ಕೋಬೇಕು. ಹಾಗೆಯೇ 1 ಸ್ಪೂನಷ್ಟು ಗರಂ ಮಸಾಲ ಪೌಡರನ್ನು ಸೇರಿಸ್ಕೋಬೇಕು, ಚಿಕನ್ ಮಸಾಲ ಅಥವಾ ಗರಂ ಮಸಾಲ ಪೌಡ್ರು. ಚಿಕನ್ ಮಸಾಲ ಸೇರಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ 1/2 ಟೀಸ್ಪೂನಷ್ಟು ಕಸೂರಿ ಮೇಥಿನ ಈ ಥರ ಕ್ರಷ್ ಮಾಡಿಬಿಟ್ಟು ಹಾಕ್ಕೋಬೇಕು, ಒಂಥರ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಈ ಕಸೂರಿ ಮೇಥಿನ ಹಾಕೋದ್ರಿಂದ. ಹಾಗೆಯೇ 1/2 ಟೀಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಹಾಗೆಯೇ ಇದನ್ನೆಲ್ಲಾನು ಮಿಕ್ಸ್ ಮಾಡೋದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿಕೊಂಡು 5-6 ಟೀಸ್ಪೂನಷ್ಟು ಮೊಸರನ್ನ ಹಾಕ್ಕೋಬೇಕು. ಅಂದರೆ ಒಂದೇ ಸರಿ ಹಾಕ್ಕೋಬಾರ್ದು, ನೋಡ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ನೋಡಿರಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಹಿಂಡಿ ಹಿಂಡಿ ಈ ಥರ ಮಿಕ್ಸ್ ಮಾಡೋದ್ರಿಂದ ಒಳಗೆಲ್ಲಾನು ನೀಟಾಗಿ ಮಸಾಲೆ ಎಲ್ಲನೂ ಹಿಡ್ಕೊಳ್ಳುತ್ತೆ. ಈ ಥರ ನೀಟಾಗಿ ಮಿಕ್ಸ್ ಮಾಡಿಟ್ರೆ ಇದನ್ನು 1 ವಾರ ಇಟ್ಕೊಂಡು ತಿಂದ್ರೂ ಫ್ರಿಜ್ಜಲ್ಲಿ ಇಟ್ಕೊಂಡು ಬೇಕಂದಾಗ ಈ ಥರ ಬೇಯಿಸ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಒಂಥರ ಒಳಗಡೆ ಎಲ್ಲ ಜ್ಯೂಸಿ ಜ್ಯೂಸಿ ಆಗಿರುತ್ತೆ ನೋಡಿರಿ. ಆ ಥರ ನಾನು ಬೇಯಿಸೋದು ಯಾವ ಥರ ಅನ್ನೋದನ್ನು ಕೊನೆಯ ತನಕ ವಿಡಿಯೋ ನೋಡಿ ತೋರಿಸ್ತೀನಿ. ಆ ಥರನೇ ಬೇಯಿಸ್ಕೊಳ್ಳಿ, ತುಂಬ ಜ್ಯೂಸಿ ಜ್ಯೂಸಿ ಆಗಿರುತ್ತೆ ಒಳಗೆಲ್ಲನೂ, ಸಖತ್ತಾಗಿರುತ್ತೆ. ಈ ಸಾರಿ ಒಂದೇ ಥರ ಟ್ರೈ ಮಾಡೋದಕ್ಕೆ ಇನ್ನು ಈ ಥರ ಹೊಸದಾಗಿ ಟ್ರೈ ಮಾಡ್ಕೊಳ್ಳಿ ಈ ಸಾರಿ ಯುಗಾದಿ ಹೊಸ ತಡಕಿಗೆ. ತುಂಬಾ ರುಚಿಯಾಗಿರುತ್ತೆ ಮತ್ತು ಹೊಸ ಸ್ಟೈಲಲ್ಲಿರುತ್ತೆ, ಟೇಸ್ಟೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನೋಡಿರಿ. ಈ ಥರ ಎಲ್ಲ ನೀಟಾಗಿ ಮ್ಯಾರಿನೇಷನ್ ಮಾಡಿಬಿಟ್ಟು 1 ಅವರು ಅಥವಾ 2 ಅವರ್ ಇಟ್ಟರೆ ತುಂಬಾ ಚೆನ್ನಾಗಿರುತ್ತೆ. ಆದರೆ ಫ್ರೀಜರಲ್ಲಿ ಇಟ್ಟರೆ ಬೇಗನೆ ಮ್ಯಾರಿನೇಷನ್ ಆಗುತ್ತೆ, ಬೇಗ ಮಾಡ್ಕೋಬೇಕು ಅಂದರೆ. ಇಲ್ಲಾಂದರೆ ಫ್ರಿಜ್ಜಲ್ಲೇ ಇಟ್ಟರೆ 1-2 ಗಂಟೆ ಇಟ್ಟರೆ ಚೆನ್ನಾಗಿರುತ್ತೆ. ನಾನಿಲ್ಲಿ ಇದನ್ನು ಸೌದೆ ಒಲೆಯಲ್ಲಿ ಸುಟ್ಟಿದ್ದೀನಿ. ಸೌದೆ ಒಲೆಯಲ್ಲಿ ಮಾಡೋದ್ರಿಂದ ಅಷ್ಟೇ ತುಂಬಾ ರುಚಿಯಾಗುತ್ತೆ. ಅವು ಹೋಟೆಲ್ಗಳೆಲ್ಲ ತಂದೂರು ಒಲೆಯಲ್ಲಿ ಸುಡ್ತಾರೆ, ಅದರಿಂದನೇ ತುಂಬ ಟೇಸ್ಟಿಯಾಗಿರುತ್ತೆ. ಅದರಿಂದ ನಾನು ಇದೇ ಥರ ಟ್ರೈ ಮಾಡಿದ್ದೆ, ತುಂಬಾ ಟೇಸ್ಟಿಯಾಗಿತ್ತು. ನೀವು ಸ್ಟೌವ್ ಮೇಲೇ ಪರವಾಗಿಲ್ಲ, ನಮಗೆ ಗ್ಯಾಸು ಅಂತ ಏನು ಪ್ರಾಬ್ಲಮ್ ಇಲ್ಲ ಅನ್ನೋರು ಸುಟ್ಕೊಬೋದು ಗ್ಯಾಸ್ ಮೇಲೇನು. ನೋಡಿರಿ, ಫಸ್ಟು ಈ ಜಾಲರಿಗೆ ಸ್ವಲ್ಪ ಎಣ್ಣೆನ ಸವ್ರ್ಕೋಬೇಕು. ಎಣ್ಣೆ ಸವರಿದ್ದಾದ ನಂತರ ಮೇಲ್ಗಡೆ ಈ ಥರ ಹಾಕೋದ್ರಿಂದ ಕಚ್ಕೊಳ್ಳಲ್ಲ, ಅಂಟ್ಕೊಳ್ಳಲ್ಲ. ನೋಡಿರಿ, ಕೆಳಗಡೆನೂ ಅಷ್ಟೇ ನೀಟಾಗಿ ಫ್ರೈ ಆಗಿದೆ. ಈಗ ತಿರುಗಿಸ್ಕೊಳ್ಳೋಣ, ಮತ್ತು ಇನ್ನೊಂದು ಕಡೆ ಬೆಂದಿಲ್ಲದ ಕಡೆ ಟರ್ನ್ ಮಾಡಿ ಹಾಕ್ಕೊಳ್ಳೋಣ. ನೀವು ಇದನ್ನು ಇದೇ ಮೆಥಡಲ್ಲಿ ಸ್ಟೌವ್ ಮೇಲೆ ಬೇಕಂದ್ರೂ ಮಾಡ್ಬೋದು. ಸ್ಟೌವ್ ಮೇಲೆ ಇನ್ನೊಂದು ಥರನೂ ಮಾಡ್ಬೋದು, ತೋರಿಸ್ತೀನಿ ನೋಡಿರಿ. ಈ ಥರ ಎಲ್ಲನೂ ಬೆಂದಿಲ್ಲದ ಕಡೆ ನೀಟಾಗಿ ಮಿಕ್ಸ್ ಮಾಡಿ ಹಾಕ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿತ್ತು, ಚೆನ್ನಾಗಿತ್ತು. ಒಳಗಡೆ ಎಲ್ಲ ಜ್ಯೂಸಿ ಜ್ಯೂಸಿಯಾಗಿ ತುಂಬಾ ಟೇಸ್ಟಿಯಾಗಿತ್ತು. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಗ್ಯಾಸ್ ಮೇಲೂ ಮಾಡ್ಕೋಬೋದು ಇದೇ ರೀತಿನೇ. ಕೆಲವರು ಗ್ಯಾಸ್ ಮೇಲೆ ಡೈರೆಕ್ಟಾಗಿ ಸುಟ್ಟರೆ ಚೆನ್ನಾಗಿರಲ್ಲ, ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತಾರಲ್ವ, ಅದಕ್ಕೆ ಹೇಳಿದ್ದು. ನೆಕ್ಸ್ಟ್ ಇನ್ನೊಂದು ಮೆಥಡಲ್ಲಿ ಅಂತಂದರೆ ನೋಡಿರಿ, ಮಾಮೂಲಿ ಗ್ಯಾಸ್ ಸ್ಟೌವ್ ಮೇಲೆ ಈ ಥರ ಐರನ್ ತವಾನ ಇಟ್ಕೊಂಡು 1-2 ಟೀಸ್ಪೂನಷ್ಟು ತುಪ್ಪ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ. ಬೇಡ ನಮಗೆ ಅಂದರೆ ಎಣ್ಣೆನೇ ಹಾಕ್ಕೊಳ್ರಿ, 1-2 ಸ್ಪೂನ್ ತುಪ್ಪ ಅಥವಾ ಎಣ್ಣೆನ ಹಾಕ್ಕೊಂಡು ಈ ಥರ ನೋಡಿರಿ. ಯಾವಾಗಲೇ ಮ್ಯಾರಿನೇಷನ್ ಮಾಡಿ ಇಟ್ಕೊಂಡಿದ್ವಲ್ವ, ಅದೆಲ್ಲ ಚಿಕನ್ ಪೀಸಸ್ ವಿಂಗ್ಸ್ ಪೀಸಸ್ಗಳನ್ನ ಈ ಥರ ಇಟ್ಕೊಂಡು ಮೇಲೂ ಒಂಚೂರು ತುಪ್ಪ ಅಥವಾ ಎಣ್ಣೆನ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಚಿಕನ್ನು, ತುಂಬ
ಟೇಸ್ಟಿಯಾಗಿ ಬರುತ್ತೆ, ಒಳಗಡೆ ಎಲ್ಲನೂ ಜ್ಯೂಸಿ ಜ್ಯೂಸಿ ಆಗಿರುತ್ತೆ. ಒಂದು ಸಾರಿ ಟ್ರೈ ಮಾಡಿ ನೋಡಿ ಹೇಗಾಗಿತ್ತು ಅನ್ನೋದನ್ನು ಕಮೆಂಟ್ಸ್ ಮಾಡಿ, ಹಾಗೆಯೇ ನಿಮ್ಮ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನನಗೆ ಪ್ರೋತ್ಸಾಹ ಕೊಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಟೇಕ್ ಕೇರ್, ಬಾಯ್.